ಜೆಡಿಎಸ್ ಕುಂಟ, ಆರ್ಎಸ್ಎಸ್ ಪೈಲ್ವಾನ್. ಜೆಡಿಎಸ್ ಅನ್ನ ಹೀಗೆ ಕುಂಟನಿಗೆ ಹೋಲಿಸಿದ್ದಾರೆ ಸಚಿವ ಈಶ್ವರಪ್ಪ. ಎದ್ದೇಳೋಕಾಗದಿದ್ರು ಕುಂಟ ಜಾಡಿಸುವುದಿತ್ತೀನಿ ಅಂತಾನೆ. ಕುಂಟನಿಗೆ ಪೈಲ್ವಾನ್ನ ಎದುರಿಸೋ ಶಕ್ತಿ ಇಲ್ಲ ಅಂತ ಈಶ್ವರಪ್ಪ ಜೆಡಿಎಸ್ ವಿಚಾರವಾಗಿ ವ್ಯಂಗ್ಯ ಆಡಿದ್ದಾರೆ. ಆರ್ಎಸ್ಎಸ್ ಸೂರ್ಯನಷ್ಟು ಬೆಳೆದಿದೆ, ಅದನ್ನ ಟೀಕೆ ಮಾಡೋದ್ರಲ್ಲಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ. ಒಬ್ಬ ಕುಂಟ ಇರ್ತಾನೆ, ಆ ಕುಂಟಿಗೆ ಎದ್ದು ಎದುರಿಗಿರೋಂಥ ಪೈಲ್ವಾನಿಗೆ ಎದುರಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾನೆ ನೋಡಿ, ಎದ್ದು ಬಂದು ಜಾಡಿಸಿ ಹೋದ್ಬಿಡ್ತೀನಿ ಅಂತಾನೆ. ಅವ್ನಿಗೆ ಎದ್ದಳಕ್ಕೆ ಶಕ್ತಿ ಇಲ್ಲ. ಇದು ಇವತ್ತಿನ ಜೆ ಡಿ ಎಸ್ಸಿನ ಪರಿಸ್ಥಿತಿ. ಆರ್ ಎಸ್ ಎಸ್ಸು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಬೆಳೆಸ್ತಾರೆ ಅಂತ ಪ್ರಪಂಚದಲ್ಲೇ ಅತಿ ದೊಡ್ಡ ಸಂಘಟನೆ ಆರ್ ಎಸ್ ಎಸ್ಸು. ಸೂರ್ಯನಷ್ಟು ಆರ್ ಎಸ್ ಎಸ್ ಬೆಳೆದ್ಬಿಟ್ಟಿದೆ, ಸೂರ್ಯನಷ್ಟು ಆರ್ ಎಸ್ ಎಸ್ ಬೆಳೆದಿರೋಂಥ ಈ ಸಂದರ್ಭದಲ್ಲಿ ಸೂರ್ಯನಿಗೆ ಉಗಿದು ಬಿಟ್ರೆ ತನ್ನ ಪ್ರಚಾರ ಜಾಸ್ತಿ ಆಗತ್ತೆ ಅಂತ ಅವನು ಕೂಗಿದಂತೆ. ಹಂಗೆ ಆರ್ ಎಸ್ ಎಸ್ಸಿನ ಬಗ್ಗೆ ಟೀಕೆ ಮಾಡಿದ್ರೆ ತಾನು ದೊಡ್ಡ ಮನುಷ್ಯ ಆಗ್ತೀನಿ ಅನ್ನೋಂಥ ಭ್ರಮೆನಲ್ಲಿ ಸಿದ್ದರಾಮಯ್ಯನವರು ಮತ್ತು ಕುಮಾರಸ್ವಾಮಿ ಇಬ್ಬರು ಇದ್ದಾರೆ. ಅವರು ಆರ್ ಎಸ್ ಎಸ್ಸಿನ ಒಂದು ಕೂದಲು ಅಲ್ಲಾಡ್ಸೋಕ್ಕಾಗಲ್ಲ. ಇಡೀ ದೇಶದ ಪ್ರತಿ ಹಳ್ಳಿ ಹಳ್ಳಿನಲ್ಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಇವತ್ತಿದ್ದಾರೆ, ಈ ದೇಶವನ್ನು ರಕ್ಷಣೆ ಮಾಡ್ತಾರೆ. ಹಾಗಾಗಿ ಆರ್ ಎಸ್ ಎಸ್ ಬಗ್ಗೆ ಟೀಕೆ ಮಾಡೋರ ಬಗ್ಗೆ ನಾವು ಹೆಚ್ಚಿನ ಉತ್ತರ ಕೊಡಕ್ಕೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಶಶಿಧರ್. ಸೊ ಶಶಿಧರ್, ನಿನ್ನೆ ಎಚ್ ಡಿ ಕೆ ಆರ್ ಎಸ್ ಎಸ್ಗೆ ಸಂಬಂಧಪಟ್ಟ ಹಾಗೆ ಹೇಳಿದಂಥ ಹೇಳಿಕೆಗೆ ಬಹಳ ಹರಿತವಾಗಿ ಈಶ್ವರಪ್ಪನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಒಟ್ಟಾರೆ ಏನ್ ಹೇಳಿದ್ರು ಈ ಸಂಬಂಧ? ಖಂಡಿತವಾಗಿಯೂ ವಿಜಯ್, ಏನು ಇವತ್ತು ಈಶ್ವರಪ್ಪ ಅವರು ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ತದನಂತರ ಮಾಧ್ಯಮದವರ ಜೊತೆ ಮಾತನಾಡಿದಂತ ಈಶ್ವರಪ್ಪ ಅವರು ಆರ್ ಎಸ್ ಎಸ್ ಬಗ್ಗೆ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತೆ ಎಚ್ ಡಿ ಕೆ ಆಗಿರ್ಬೋದು ಇಬ್ರು ಆರೋಪ ಮಾಡ್ತಿದ್ದಾರೆ. ಯಾರಿಂದನೂ ಕೂಡ ಆರ್ ಎಸ್ ಎಸ್ ನ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ಆರ್ ಎಸ್ ಎಸ್ ಸೂರ್ಯ ಚಂದ್ರ ಎಷ್ಟು ಬೆಳಕು ಬೆಳಗ್ತಾ ಇದೆ ಅದೇ ರೀತಿ ಆರ್ ಎಸ್ ಎಸ್ ಕೂಡ ಪ್ರಪಂಚದಲ್ಲೇ ಬೆಳೆದಿದೆ. ಹೀಗಾಗಿ ಆರ್ ಎಸ್ ಎಸ್ ನ ಮುಟ್ಟಲು ಯಾರಿಂದ ಕೂಡ ಸಾಧ್ಯ ಇಲ್ಲ ಏನೊಂದು ಮಾತನ್ನು ಕೂಡ ಹೇಳಿದ್ದಾರೆ. ಆದ್ರೆ ಆರ್ ಎಸ್ ಎಸ್ ಟೀಕೆ ಮಾಡೋರಿಗೆ ಹೆಚ್ಚಿನ ಉತ್ತರ ಕೂಡ ಅಗತ್ಯನೂ ಕೂಡ ಇಲ್ಲ, ಯಾಕೆಂದ್ರೆ ಈಗಾಗಲೇ ದೇಶದ ಪ್ರತಿ ಹಳ್ಳಿಗಳಲ್ಲೂ ಕೂಡ ಆರ್ ಎಸ್ ಎಸ್ ಬೆಳೆದಿದೆ. ಹೀಗಾಗಿ ಆರ್ ಎಸ್ ಎಸ್ ನ ಟೀಕೆ ಮಾಡಿದ್ರೆ ದೊಡ್ಡ ಮನುಷ್ಯ ಆಗ್ತೇನೆ ಅನ್ನೋ ಒಂದು ಭ್ರಮೆನಲ್ಲಿ ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಇದ್ದಾರೆ. ಹೀಗಾಗಿ ಆರ್ ಎಸ್ ಎಸ್ ನ ಅವರು ಇನ್ನೂ ತೀಕ್ಷ್ಣವಾಗಿ ಅವರು ಅವರೇ ಮಾತಲ್ಲಿ ಹೇಳೋದಾದ್ರೆ ಆರ್ ಎಸ್ ಎಸ್ ನ ಒಂದು ಕೂದಲನ್ನು ಕೂಡ ಅಲ್ಲಾಡಿಸೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಆರ್ ಎಸ್ ಎಸ್ ಪ್ರಪಂಚದಲ್ಲಿ ಭಾರತದಲ್ಲಿ ಅಷ್ಟೆಲ್ಲ ಪ್ರಪಂಚದಲ್ಲೇ ಒಂದು ಸಂಸ್ಕೃತಿಯನ್ನ ಬೆಳೆಸ್ತಿದೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಆರ್ ಎಸ್ ಎಸ್ ವಿರುದ್ಧ ಮಾತನಾಡದೇ ಇದ್ರೆ ಅವ್ರಿಗೆ ರಾಜಕಾರಣ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಈಶ್ವರಪ್ಪ ಹೇಳಿದ್ದಾರೆ ವಿಜಯ್. ಓಕೆ, ಥ್ಯಾಂಕ್ ಯು ಶಶಿಧರ್ ಮಾಹಿತಿಗಾಗಿ.